ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದೊಳ್ಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಾದರೆ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿಯ ಹಬ್ಬದ ಬಗ್ಗೆ ಮಾತನಾಡೋಣ. ಮಹಾಶಿವರಾತ್ರಿಯ ಈ ಹಬ್ಬವು ಭಗವಂತನಾದ ಶಿವನಿಗೆ ಅತಿ ಪ್ರಿಯವಾದ ಹಬ್ಬ ಆಗಿದೆ. ಈ ದಿನ ಸಾಧನೆಗಳನ್ನು ಮಾಡಲು ಹಲವಾರು ಜನರು ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಮೂಲಕ ಅವರು ತಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಪಡೆದುಕೊಳ್ಳುತ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇರಬಾರದಂತ ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ಸಾಲದ ಸಮಸ್ಯೆಗಳಲ್ಲಿ ಸಿಲುಕಬಾರದು. ಇವರ ಆಸೆ ಯಾವ ವಿಷಯದ ಬಗ್ಗೆ ಇರುತ್ತದೆಯೋ ಆ ಎಲ್ಲ ವಿಷಯಗಳು ಈಡೇರಲಿ ಅಂತ ಇವರು ಇಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂದಿನ ವೇಳೆಯಲ್ಲಿ ನಾವು ನಿಮಗೆ ಮಹಾಶಿವರಾತ್ರಿಯ ಹಬ್ಬದ ದಿನ ಮಾಡುವಂಥ ಕೆಲವು ವಿಶೇಷವಾದ ಉಪಾಯಗಳ ಬಗ್ಗೆ, ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇವುಗಳನ್ನು ಕೇವಲ ಮಹಾಶಿವರಾತ್ರಿಯ ಹಬ್ಬದ ದಿನವೇ ಮಾಡಲಾಗುತ್ತದೆ. ಹಲವಾರು ರೀತಿಯ ಕಷ್ಟಗಳಿಗಾಗಿ, ತೊಂದರೆಗಳಿಗಾಗಿ ನೀವೆಲ್ಲ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಕೇಳ್ತಾ ಇರ್ತೀರ. ಅದೇ ಎಲ್ಲ ಸಮಸ್ಯೆಗಳಿಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀವಿ. ಮಹಾಶಿವರಾತ್ರಿಯ ಹಬ್ಬದ ದಿನ ಯಾವ ಯಾವ ರೀತಿಯ ವಿಷಯಗಳನ್ನು ನೀವು ಮಾಡಬಹುದು, ಅದಕ್ಕೂ ಮುನ್ನ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಶಿವನಿಗಾಗಿ ಒಂದು ಚಿಕ್ಕ ಲೈಕನ್ನು ನೀಡಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲಿಗಿರುವಂಥ ವಿಷಯ ಏನಿದೆ ಅಂದರೆ, ಹಲವಾರು ಜನರ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ. ಮನಸ್ಸಿನಲ್ಲಿ ಯಾವ ಪ್ರಕಾರದ ಚಿಂತೆಗಳು ಸೃಷ್ಟಿಯಾಗಿರುತ್ತವೆ ಅಂದರೆ, ರಾತ್ರಿ ಇವರಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ, ಸರಿಯಾಗಿ ನಿದ್ರೆ ಆಗಲಿಲ್ಲ ಅಂದರೆ ಸರಿಯಾಗಿ ಎದ್ದೇಳಲು ಸಹ ಆಗ್ತಾ ಇರೋದಿಲ್ಲ. ಇದರಿಂದ ಇವರ ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ. ಯಾಕಂದರೆ ಹಲವಾರು ಚಿಂತೆಗಳು, ಹಲವಾರು ಕಾರ್ಯಗಳು ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ಇದ್ದರೆ ನೆಮ್ಮದಿಯಾಗಿ ಇವರಿಗೆ ನಿದ್ದೆ ಸಹ ಬರೋದಿಲ್ಲ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಚಿಂತೆಗೀಡಾಗೋ ಅವಶ್ಯಕತೆಯಂತೂ ಇಲ್ಲ. ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಏನಿದೆ ಅಂದರೆ, ಬಿಲ್ವಪತ್ರೆ ಮರದಿಂದ ನೀವು ಇದರ ಎಲೆ ಆಗಲಿ, ಇದರ ಹಣ್ಣು ಮತ್ತು ಇದರ ಬೇರುಗಳನ್ನು ಎಲ್ಲ ಸೇರಿಸಿ ನೀವು ತರಬೇಕಾಗಿರುತ್ತದೆ. ಒಂದು ವೇಳೆ ಈ ಎಲ್ಲ ವಿಷಯಗಳು ನಿಮಗೆ ಸಿಗಲಿಲ್ಲ ಅಂದರೂ ಬಿಲ್ವಪತ್ರೆ ಹಣ್ಣನ್ನೇ ನೀವು ತೆಗೆದುಕೊಳ್ಬೋದು, ಅಥವಾ ಅದರ ಎಲೆಯನ್ನೇ ನೀವು ತೆಗೆದುಕೊಳ್ಳಿ, ಅಥವಾ ಬೇರನ್ನು ನೀವು ತೆಗೆದುಕೊಳ್ಬೋದು. ಈ ಎಲ್ಲ ವಸ್ತುಗಳನ್ನು ಸುಟ್ಟು ಹಾಕಿ ಇವುಗಳ ಭಸ್ಮವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇವುಗಳನ್ನು ಸುಡಲು ಯಾವುದಾದ್ರೂ ಕಟ್ಟಿಗೆಯ ಬಳಕೆಯನ್ನು ನೀವು ಮಾಡಿರಿ, ಅಥವಾ ಯಾವುದಾದ್ರೂ ವಿಷಯದ ಸಹಾಯವನ್ನು ಸಹ ಪಡೆದುಕೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಗಲಿ, ಕೆರೋಸಿನ್ ಅಂದರೆ ಸೀಮೆಎಣ್ಣೆಯ ಪ್ರಯೋಗವನ್ನು ನೀವು ಮಾಡಬಾರದು. ಯಾಕಂದರೆ ಈ ರೀತಿ ಮಾಡಿದಾಗ ಇಲ್ಲಿ ರೆಡಿಯಾಗುವಂಥ ಭಸ್ಮವು ವ್ಯರ್ಥವಾಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಮಹಾಶಿವರಾತ್ರಿಯ ದಿನದಂದು ಯಾವುದೇ ಸಮಯದಲ್ಲಿ ಬೇಕಾದರೂ ಈ ಭಸ್ಮವನ್ನು ನೀವು ರೆಡಿ ಮಾಡಬಹುದಾಗಿದೆ. ಯಾಕಂದರೆ ಕೆಲವು ಜನರಲ್ಲಂತೂ ಸಮಯ ಇರೋದಿಲ್ಲ. ಒಂದು ವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಲು ಇಷ್ಟಪಡ್ತಾ ಇದ್ದರೆ, ಸರಿಯಾಗಿ ನಿದ್ರೆ ಮಾಡಲು ಇಷ್ಟಪಡ್ತಾ ಇದ್ದರೆ, ಖಂಡಿತವಾಗಿ ಈ ಉಪಾಯವನ್ನು ಮಾಡಲು ನೀವು ಸಮಯವನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಈ ಭಸ್ಮವನ್ನು ನೀವು ರೆಡಿ ಮಾಡಿದ ನಂತರ ಯಾವುದಾದ್ರೂ ಚಿಕ್ಕ ಪೊಟ್ಟಣದಲ್ಲಿ ಇದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ನಿಮ್ಮ ಎರಡು ಕಣ್ಣುಗಳ ಮಧ್ಯೆ, ಅಂದರೆ ಥರ್ಡ್ ಆಯಿ ಇರುವಂಥ ಪ್ಲೇಸ್ನಲ್ಲಿ ಈ ಭಸ್ಮವನ್ನು ಹಚ್ಚಿಕೊಂಡು ದಿನವೂ ಮಲಗಿಕೊಳ್ಳಿರಿ. ಎಲ್ಲಕ್ಕಿಂತ ಮೊದಲು ಮಹಾಶಿವರಾತ್ರಿಯ ಹಬ್ಬದ ದಿನ ಈ ಭಸ್ಮವನ್ನು ಶಿವನಿಗೆ ಅರ್ಪಿಸೋದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಯಾಕಂದರೆ ಇಲ್ಲಿಂದಲೇ ಇದು ಅಭಿಮಂತ್ರಗೊಳ್ಳುತ್ತದೆ. ಇಲ್ಲಿ ಹೆಚ್ಚಿನ ಪೂಜೆ ಪಾಠ ಸಾಧನೆಗಳನ್ನು ಮಾಡುವ ಅವಶ್ಯಕತೆಯಂತೂ ಇರೋದಿಲ್ಲ. ಮಹಾಶಿವರಾತ್ರಿಯ ದಿನ ಭಗವಂತನಾದ ಶಿವನ ಅತಿ ಪ್ರಿಯವಾದ ದಿನ ಆಗಿದೆ. ಹಾಗಾಗಿ ಈ ದಿನದ ಲಾಭವನ್ನು ಖಂಡಿತವಾಗಿ ನೀವು ಪಡೆದುಕೊಳ್ಳಬೇಕು. ಈ ಭಸ್ಮದಿಂದ ನಿಮಗೆ ಇನ್ನೂ ಹಲವಾರು ರೀತಿಯ ಲಾಭಗಳು ಸಹ ಸಿಗುತ್ತವೆ. ಇಲ್ಲಿ ಏನೆಲ್ಲ ಲಾಭಗಳಿವೆ ಇದನ್ನು ಸಹ ನೀವು ತಿಳಿದುಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಮಸ್ಯೆ ನಡೀತಾ ಇದ್ದರೆ, ಇಲ್ಲಿ ಹೆಚ್ಚಾಗಿ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಈ ಭಸ್ಮವನ್ನು ಹಚ್ಚಿಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಶತ್ರುಗಳು ನಿಮಗೆ ತೊಂದರೆ ಕೊಡೋದಿಲ್ಲ. ಇದೇ ರೀತಿಯಾಗಿ ಕೆಲವು ಜನರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇರುತ್ತವೆ ಅಂದರೆ, ಎಲ್ಲಿ ಇವರು ಕಾರ್ಯವನ್ನು ಮಾಡ್ತಾ ಇರ್ತಾರೋ, ಎಲ್ಲಿ ಇವರು ನೌಕರಿ ಮಾಡ್ತಾ ಇರ್ತಾರೋ, ಅಲ್ಲಿ ಇವರ ಬಾಸ್ಗಳು ಇವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಖಂಡಿತವಾಗಿ ಈ ಭಸ್ಮದ ಉಪಾಯವನ್ನು ಅಲ್ಲಿ ಸಹ ಮಾಡಿರಿ. ಯಾವಾಗ ನೌಕರಿಗಾಗಿ ಹೋಗ್ತಾ ಇರ್ತೀರೋ, ಈ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಹೋಗಿರಿ. ಇದರಿಂದ ಅಲ್ಲಿ ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಿಲ್ಲ. ಯಾರಿಗೆ ತಮ್ಮ ಮೇಲೆ ಯಾವುದೋ ತಾಂತ್ರಿಕ ಕ್ರಿಯೆ ನಡೆದಿದೆ ಅನ್ನೋ ಭಯ ಇರುತ್ತದೆಯೋ, ಅಥವಾ ಇವರ ಶತ್ರುಗಳೇನಾದರೂ ಇವರ ಮೇಲೆ ಏನಾದರೂ ಕ್ರಿಯೆಗಳನ್ನು ಮಾಡ್ತಾ ಇದ್ದರೆ, ಅಂಥ ಜನರು ರಾತ್ರಿ ಮಲಗುವ ಮುನ್ನ ಈ ಭಸ್ಮದ ಉಪಾಯವನ್ನು ಖಂಡಿತವಾಗಿ ಮಾಡಿರಿ. ಈ ರೀತಿ ಮಾಡೋದರಿಂದ ಎಲ್ಲ ಪ್ರಕಾರದ ತಾಂತ್ರಿಕ ಕ್ರಿಯೆಗಳಿಂದ, ಎಲ್ಲ ಪ್ರಕಾರದ ಶತ್ರುಗಳ ಅನಿಷ್ಟದಿಂದ,
ಶತ್ರುಗಳ ಶತ್ರುತ್ವದಿಂದಾಗಲಿ ಮತ್ತು ಅವರ ದುಷ್ವ್ಯವಹಾರದಿಂದಲೂ ಸಹ ಮುಕ್ತಿ ಸಿಗುತ್ತದೆ. ಇಲ್ಲಿ ಮಹಾಶಿವರಾತ್ರಿಯ ದಿನ ಈ ಭಸ್ಮವನ್ನ ರೆಡಿ ಮಾಡಿರಿ. ಇನ್ನು ಎರಡನೆಯದಾಗಿರುವ ವಿಷಯ ಏನಿದೆ ಅಂದ್ರೆ, ಯಾರ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಇರುತ್ತವೆಯೋ ಮಹಾಶಿವರಾತ್ರಿಯ ದಿನ ಬಜರಂಗ ಬಾಣದ ಅನುಷ್ಠಾನವನ್ನ ಮಾಡೋದನ್ನ ಮರೆಯಬಾರದು. ಇದು ತುಂಬಾನೇ ಉತ್ತಮವಾಗಿದ್ದು ತುಂಬಾನೇ ವಿಶೇಷ ಕೂಡ ಅಂತ ತಿಳಿಯಲಾಗಿದೆ. ಭಗವಂತನಾದ ಆಂಜನೇಯ ಸ್ವಾಮಿ ಭಗವಂತನಾದ ಶಿವನ ರುದ್ರಾವತಾರವೇ ಆಗಿದ್ದಾರೆ. ಯಾರ ಜೀವನದಲ್ಲಿ ಸಾಲದ ಸಮಸ್ಯೆಗಳು ಇರುತ್ತವೆಯೋ ಈ ಸಮಸ್ಯೆಗಳು ಯಾಕೆ ಬಂದಿರುತ್ತವೆ ಅಂದ್ರೆ, ಇವರ ಜೀವನದಲ್ಲಿ ಇರುವಂತ ಮಂಗಳ ಗ್ರಹ ದುರ್ಬಲ ಆಗಿರುತ್ತೆ. ಹಿಂದಿನ ಜನ್ಮದಲ್ಲಿ ಇವರು ಏನೋ ತಪ್ಪು ಕಾರ್ಯಗಳನ್ನು ಮಾಡಿ ಬಂದಿರ್ತಾರೆ. ಈ ಒಂದು ಕಾರಣದಿಂದ ಇವರ ಕುಂಡಲಿಯಲ್ಲಿರುವಂತ ಗ್ರಹಗಳ ಸ್ಥಿತಿ ದುರ್ಬಲ ಆಗಿರುತ್ತೆ. ಇವುಗಳ ಕಾರಣದಿಂದರೆ ಯಾವ ವ್ಯಕ್ತಿಯ ಜೀವನದಲ್ಲಿ ಬೇಕಾದರೂ ಕಷ್ಟಗಳು ಬಂದಿರುತ್ತವೆ. ಬಜರಂಗ್ ಬಾಣದ ಅನುಷ್ಠಾನವನ್ನು ಮಹಾಶಿವರಾತ್ರಿಯ ದಿನದಂದು ಹೇಗೆ ಮಾಡಲಾಗುತ್ತದೆ ಅನ್ನೋದನ್ನು ತಿಳಿಸ್ತೀವಿ, ಕೇಳಿರಿ. ಇವು ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂಥ ವಿಷಯಗಳಾಗಿವೆ. ತುಂಬಾನೇ ಚಮತ್ಕಾರಿಕ ಅಂತಾನು ಹೇಳಬಹುದು. ಇವು ತುಂಬಾ ವೇಗನೆ ನಿಮಗೆ ಪ್ರಭಾವವನ್ನು ತೋರಿಸುತ್ತವೆ. ವಿಶೇಷವಾಗಿ ಹನುಮಾನ್ ಚಾಲೀಸಾದ ಹಲವಾರು ಅನುಷ್ಠಾನಗಳು ಸಹ ಇವೆ. ಬಜರಂಗ್ ಬಾಣದ ಅನುಷ್ಠಾನಗಳು ಸಹ ಇವೆ. ಇವುಗಳನ್ನು ಭಿನ್ನ ಭಿನ್ನವಾದ ರೀತಿಯಲ್ಲಿ ಮಾಡಲಾಗುತ್ತದೆ. ಹಲವಾರು ತಂತ್ರೋಕ್ತ ಕ್ರಿಯೆಗಳ ಮೂಲಕವೂ ಸಹ ಮಾಡಲಾಗುತ್ತದೆ. ನಿಮ್ಮ ಚಕ್ರಗಳನ್ನು ಬಳಸಿಕೊಂಡು ಸಹ ಇವುಗಳನ್ನು ಮಾಡಬಹುದು. ಇವುಗಳ ಬಗ್ಗೆ ಅಂತ ನಾವು ಈಗ ಅಲ್ಲ, ಮುಂಬರುವಂತಹ ವಿಡಿಯೋಗಳಲ್ಲಿ ಖಂಡಿತವಾಗಿ ಶೇರ್ ಮಾಡ್ತೀವಿ. ಯಾಕಂದ್ರೆ ಇದೇ ಚಾನಲ್ನಲ್ಲಿ ಯಾವತ್ತಿಗೂ ನಿಮಗೆ ವಿಶೇಷವಾದ ವಿಡಿಯೋಗಳು ನೋಡಲು ಸಿಗುತ್ತವೆ. ಹಾಗಾಗಿ ಖಂಡಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೆಲ್ ಬಟನ್ ಕೂಡ ಒತ್ತಿ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಯಾವುದೇ ವಿಡಿಯೋಗಳು ಸಹ ಮಿಸ್ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಮಹಾಶಿವರಾತ್ರಿಯ ದಿನ ಬಜರಂಗ್ ಬಾಣದ ಅನುಷ್ಠಾನವನ್ನು ಮಾಡಲು ಇಲ್ಲಿ ನೀವು ಒಂದು ಚಿಕ್ಕದಾಗಿರುವ ಮಡಿಕೆಯನ್ನು ತೆಗೆದುಕೊಳ್ಬೇಕು. ಈ ಮಣ್ಣಿನ ಮಡಿಕೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ 11 ಅರಳಿ ಮರದ ಎಲೆಗಳನ್ನು ಹಾಕಬೇಕು. ಈ 11 ಎಲೆಗಳ ಮೇಲೆ ಶ್ರೀರಾಮ ಅಂತ ಅಷ್ಟಗಂಧ ಆಗಲಿ, ಸಿಂಧೂರ ಆಗಲಿ, ಅಥವಾ ಕೇಸರದಿಂದ ನೀವು ಬರೆಯಬೇಕು. ನಂತರ ಯಾವ ಮಣ್ಣಿನ ಮಡಿಕೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿ ಇಟ್ಟಿರ್ತೀರೋ ಅದರಲ್ಲಿ ಈ 11 ಎಲೆಗಳನ್ನು ಇಡಬೇಕು. ವಿಶೇಷವಾಗಿ ಬಜರಂಗ್ ಬಾಣದ ಈ ಅನುಷ್ಠಾನವು ಯಾವ ಪ್ರಕಾರದಲ್ಲಿ ಕಾರ್ಯವನ್ನು ಮಾಡುತ್ತದೆ ಅಂದರೆ, ಹೇಗೆ ಭಗವಂತನಾದ ಶ್ರೀರಾಮರ ತೊಂದರೆಗಳನ್ನು ಕಷ್ಟಗಳನ್ನು ದೂರ ಮಾಡಲು ಆಂಜನೇಯ ಸ್ವಾಮಿ ಸಮುದ್ರದ ಮಧ್ಯೆ ಸೇತುವೆಯನ್ನು ನಿರ್ಮಿಸಿದ್ದರು, ಇದೇ ರೀತಿಯಾಗಿ ಆಂಜನೇಯ ಸ್ವಾಮಿಯಿಂದ ಸಹಾಯವನ್ನು ಪಡೆದುಕೊಳ್ಳಬಹುದಾಗಿದೆ. ಯಾರೆಲ್ಲ ತಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಇದೇ ಪ್ರಕಾರದ ಅನುಷ್ಠಾನದ ಮೂಲಕ ತುಂಬ ವೇಗವಾಗಿ ಅವರ ಸಾಲದ ಸಮಸ್ಯೆ ದೂರ ಆಗುತ್ತದೆ. ಈ 11 ಎಲೆಗಳ ಮೇಲೆ ಶ್ರೀರಾಮ ಅಂತ ಬರೆದು ಆ ಮಣ್ಣಿನ ಮಡಿಕೆಯ ಒಳಗಡೆ ನೀವು ಹಾಕಬೇಕು. ನಂತರ ಆ ಮಡಿಕೆಯಲ್ಲಿರುವಂಥ ನೀರನ್ನು ನೋಡುತ್ತಾ 5 ಬಾರಿ ಬಜರಂಗ್ ಬಾಣವನ್ನು ಒಂದೇ ಸಿಟ್ಟಿಂಗ್ನಲ್ಲಿ ಜಪ ಮಾಡಬೇಕು. ನಿಮ್ಮ ಮುಖವನ್ನು ಆ ಮಡಿಕೆಯಲ್ಲಿ ನೋಡ್ತಾ ಇರಬೇಕು. ಒಂದು ವೇಳೆ 11 ಎಲೆಗಳನ್ನು ನೀವು ಅದರಲ್ಲಿ ಹಾಕಿದ್ರೆ ಅಲ್ಲಿ ಸ್ಥಳ ಕಡಿಮೆ ಆಗಬಹುದು. ಇಲ್ಲಿ ಹೇಗೆ ಇದರ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ, ಎಲೆಗಳ ಮಧ್ಯೆ ನಿಮ್ಮ ಮುಖ ಕಾಣುವಂತೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಏನೇ ಸಮಸ್ಯೆ ಇರಲಿ, ಮಂಗಳ ಗ್ರಹದ ದೋಷ ನಿಮ್ಮ ಮೇಲೇನಾದರೂ ಇದ್ರೆ, ಯಾಕಂದ್ರೆ ಮನುಷ್ಯನಲ್ಲಿ ಒಂದು ಸೂಕ್ಷ್ಮ ಶರೀರ ಇರುತ್ತದೆ, ಈ ನೆರಳನ್ನೇ ಸೂಕ್ಷ್ಮ ಶರೀರ ಅಂತ ಕರೆಯುತ್ತಾರೆ. ಇದು ಅನುಭವಕ್ಕೆ ಬರುತ್ತದೆ, ಖಂಡಿತವಾಗಿ ಇರುತ್ತದೆ, ಆದರೆ ಬರಿಗಣ್ಣಿನಲ್ಲಿ ಸುಲಭವಾಗಿ ಕಾಣೋದಿಲ್ಲ. ಇದೇ ಪ್ರಕಾರದಲ್ಲಿ ಭೂತ ಪ್ರೇತಗಳು ಇತ್ಯಾದಿಗಳು ಸಹ ಇರುತ್ತವೆ. ಹಲವಾರು ಸ್ಥಳಗಳಲ್ಲಿ ವೇಷ ಬದಲಿಸಿ ಬರುತ್ತವೆ. ಅಂಥ ಜನರಿಗೆ ನೆರಳು ಆಕಾರ ಇರೋದಿಲ್ಲ, ಯಾಕಂದರೆ ಅವರ ಸೂಕ್ಷ್ಮ ಶರೀರ ದೂಷಿತಗೊಂಡಿರುತ್ತದೆ. ಪ್ರಾಚೀನ ಕಾಲದ ಜನರು ಒಂದು ವೇಳೆ ಯಾವುದಾದ್ರೂ ಪ್ರಕಾರದಲ್ಲಿ ಅವರ ಮುಂದೆ ಏನಾದರೂ ಭೂತ ಪ್ರೇತಗಳು ಬಂದರೆ ಅಥವಾ ಯಾವುದಾದ್ರೂ ಪ್ರಕಾರದ ನಕಾರಾತ್ಮಕ ಶಕ್ತಿಗಳು ಅವರ ಮುಂದೆ ಬಂದಾಗ ಅವರೆಲ್ಲ ಎಲ್ಲಕ್ಕಿಂತ ಮೊದಲು ಅವುಗಳ ಕಾಲನ್ನು ನೋಡ್ತಾ ಇದ್ರು ಅಥವಾ ಅವರ ನೆರಳನ್ನು ನೋಡ್ತಾ ಇದ್ರು. ಯಾಕಂದರೆ ಭೂತ ಪ್ರೇತಗಳಿಗೆ ತಮ್ಮ ನೆರಳು ಇರೋದಿಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಯಾವ ಮಡಿಕೆಯಲ್ಲಿ ನೀವು ಹೇಗೆ ಎಲೆಗಳನ್ನು ಹಾಕಿರ್ತೀರೋ ಅದರಲ್ಲಿ ನಿಮ್ಮ ಮುಖವನ್ನು ನೋಡುತ್ತಾ 5 ಬಾರಿ ಬಜರಂಗ್ ಬಾಣದ ಜಪವನ್ನು ನೀವು ಮಾಡಬೇಕು. ಇದಾದ ನಂತರ ಈ ನೀರನ್ನು ಮಹಾಶಿವರಾತ್ರಿಯ ದಿನವೇ ಸಾಯಂಕಾಲ ಆಗುವ ಮುನ್ನ ಅರಳಿ ಮರಕ್ಕೆ ಹೋಗಿ ಇವುಗಳನ್ನು ಹಾಕಬೇಕು. ಒಂದು ವೇಳೆ ಈ ಉಪಾಯವನ್ನು ಮಾಡೋದ್ರಲ್ಲಿ ನೀವೇನಾದರೂ ಯಶಸ್ವಿ ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಾಲದ ಸಮಸ್ಯೆ ಅದೆಷ್ಟೇ ದೊಡ್ಡದಾಗಿರಲಿ, ಎಲ್ಲ ಪ್ರಕಾರದ ಸಾಲದ ಸಮಸ್ಯೆಗಳಿಂದ ತಕ್ಷಣವೇ ನಿಮಗೆ ಮುಕ್ತಿ ದೊರೆಯುತ್ತದೆ. ಸ್ನೇಹಿತರೆ, ಯಾವಾಗ ನೀವು ಈ ಉಪಾಯವನ್ನು ಮಾಡ್ತೀರೋ ಈ ಒಂದು ವಿಷಯವನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅರಳಿ ಮರದ ಹತ್ತಿರ ಮಹಾಶಿವರಾತ್ರಿಯ ದಿನದಂದು ಸಾಯಂಕಾಲ ಆಗುವ ಮುನ್ನವೇ ಈ ಉಪಾಯವನ್ನು ಮಾಡಬೇಕು. ಇದಾದ ನಂತರ ಹಿಟ್ಟಿನಿಂದ ರೆಡಿಯಾದ ದೀಪದಲ್ಲಿ 4 ಮುಖದ ದೀಪವನ್ನು ಉರಿಸಿ ಮರಳಿ ಬರಬೇಕು. ಯಾವ ಎಲೆಗಳನ್ನು ನೀವು ಶ್ರೀರಾಮ ಅಂತ ಬರೆದಿದ್ರೋ ಅವುಗಳ ಮಾಲೆಯನ್ನು ರೆಡಿ ಮಾಡಿ
ಮಹಾಶಿವರಾತ್ರಿಯ ದಿನವೇ ಆಂಜನೇಯ ಸ್ವಾಮಿಗೆ ಧರಿಸಬೇಕು. ಇಲ್ಲಿ ನಿಮ್ಮ ಸಾಲದ ಸಮಸ್ಯೆಯ ಮುಕ್ತಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಈ ಪ್ರಕಾರದಲ್ಲಿ ಮಹಾಶಿವರಾತ್ರಿಯ ದಿನ ರಾಮ ಬಾಣದ ರೀತಿ ಇದು ಕಾರ್ಯವನ್ನು ಮಾಡುತ್ತದೆ. ಇನ್ನು ಯಾವ ಜನರ ಜೀವನದಲ್ಲಿ ಹೆಚ್ಚಿನ ಹಣದ ಸಮಸ್ಯೆಗಳು ಇರುತ್ತವೆಯೋ ಮಹಾಶಿವರಾತ್ರಿಯ ದಿನ ಎಕ್ಕದ ಗಿಡವನ್ನು ನೀವು ಮರೆಯಬಾರದು. ಯಾಕಂದರೆ ಎಕ್ಕದ ಗಿಡದ ಬೇರಿನಲ್ಲಿ ಮಹಾಕಾಳಿಯ ವಾಸ ಇದೆ ಅಂತ ತಿಳಿಯಲಾಗಿದೆ. ಮಹಾಶಿವರಾತ್ರಿಯ ದಿನದಂದು ಎಲ್ಲ ಗಣಗಳು ಸಂತೋಷದಲ್ಲಿ ಇರುತ್ತವೆ. ಈ ಸಮಯದಲ್ಲಿ ಎಕ್ಕದ ಗಿಡದ ಬೇರು ತಂತ್ರೋಕ್ತ ರೂಪದಲ್ಲಿ ಖಂಡಿತವಾಗಿ ಕಾರ್ಯವನ್ನು ಮಾಡುತ್ತದೆ. ಈ ಬೇರಿನಲ್ಲಂತೂ ಹಲವಾರು ರೀತಿಯ ಲಾಭಗಳಿರುತ್ತವೆ. ಒಂದು ವೇಳೆ ಇದರ ಬೇರನ್ನು ನೀವು ಕೊರಳಲ್ಲಿ ಧರಿಸ್ಕೊಂಡ್ರೆ ಯಾವುದೇ ಪ್ರಕಾರದ ತಾಂತ್ರಿಕರು ನಿಮಗೆ ಅನಿಷ್ಟವನ್ನು ಮಾಡಲು ಸಾಧ್ಯವೇ ಆಗೋದಿಲ್ಲ. ತಾಂತ್ರಿಕ ಪ್ರಯೋಗಗಳಾಗಲಿ ಕ್ರಿಯೆಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳಿಗೆ ನಕಾರಾತ್ಮಕ ಶಕ್ತಿಗಳು ತೊಂದರೆ ಕೊಡೋದಿಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ಬೇರಿನ ಪ್ರಭಾವ 6 ತಿಂಗಳ ತನಕ ಇರುತ್ತದೆ. ಇದಾದ ನಂತರ ಈ ಬೇರನ್ನು ಯಾವ ಸಸ್ಯದಿಂದ ನೀವು ತೆಗೆದುಕೊಂಡು ಬಂದಿರ್ತೀರೋ ಮರಳಿ ಅಲ್ಲಿಯೇ ಇಟ್ಟು ಬರಬೇಕಾಗಿರುತ್ತದೆ. ಇದರಿಂದ ಯಾವ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಶರೀರದಿಂದ ಆ ಬೇರುಗಳು ಎಳೆದುಕೊಂಡಿರುತ್ತವೆಯೋ ಅದರಲ್ಲಿಯೇ ಉಳಿದುಕೊಂಡು ಮಣ್ಣಿನ ಒಳಗಡೆ ಸೇರುತ್ತವೆ. ಮರಳಿ ಅವುಗಳಿಗೆ ನಿಮ್ಮನ್ನು ಸೇರಲು ಸಾಧ್ಯವಾಗೋದಿಲ್ಲ. ಮಹಾಶಿವರಾತ್ರಿ ದಿನ ಖಂಡಿತವಾಗಿ ಈ ಬೇರನ್ನು ತೆಗೆದುಕೊಳ್ಳಿರಿ. ಇದರಿಂದಲೇ ಎಲ್ಲ ಪ್ರಕಾರದ ಹಣದ ಸಮಸ್ಯೆಗಳು ದೂರ ಆಗುತ್ತವೆ. ಯಾಕಂದರೆ ಮಹಾಕಾಳಿಯನ್ನು ಮಹಾಲಕ್ಷ್ಮಿ ತಂತ್ರೋಕ್ತ ಲಕ್ಷ್ಮಿ ಅಂತ ಕರೆಯಲಾಗಿದೆ. ಯಾವ ವ್ಯಕ್ತಿಯಲ್ಲಿ ಮಹಾಕಾಳಿಯ ಕೃಪೆ ಇರುತ್ತದೆಯೋ ಇಂಥ ವ್ಯಕ್ತಿಗಳು ಲೀಡರ್ ಆಗಲಿ ಶ್ರೀಮಂತ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ಖಂಡಿತವಾಗಿ ಎಕ್ಕದ ಗಿಡದ ಬೇರನ್ನು ತೆಗೆದುಕೊಳ್ಳಿರಿ. ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮಹಾಶಿವರಾತ್ರಿಯ ಬರುವ ತನಕ ಅವುಗಳ ಬಗ್ಗೆ ಉಪಾಯವನ್ನು ಖಂಡಿತವಾಗಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಸಹ ನೀವು ಬೇರೆಯವರಿಗೆ ಶೇರ್ ಮಾಡಿ ಈ ಮೂಲಕ ಈ ಮಾಹಿತಿಯ ಲಾಭವನ್ನು ಅವರು ಸಹ ಪಡೆದುಕೊಳ್ಳಿರಿ. ಮತ್ತೆ ಇಷ್ಟಾದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಧನ್ಯವಾದಗಳು.